ಬ್ರೇಕಿಂಗ್ ನ್ಯೂಸ್. ರಾತ್ರೋರಾತ್ರಿ ಸ್ಟೇಷನ್ ಮೆಟ್ಟಿಲೇರಿದ ಸಾನ್ವಿ ಎಂಬ ಹೆಣ್ಣು ಮಗಳಿಗೆ ಇನ್ಸ್ಪೆಕ್ಟರ್ ಹೇಳಿದ್ದಾದ್ರು ಏನು? ಅಯ್ಯೋ ಚೆನ್ನ ಕೇಶವ. ಸಂತೋಷ್ ಅವರೇ, ಕತೆ ನೀವು ಆಯ್ಕೆ ಮಾಡ್ಕೊಂಡಾಗ, ಈಗ ಪಾವನ್ ಅವರು ಹೇಳಿದಾಗ, ಆ ಕ್ಷಣಕ್ಕೆ ನಿಮ್ಗೆ ಗೀತಾ ಅವ್ರ ನೆನಪು ಬಂದ್ರ? ಕ್ಯಾಸ್ಟಿಂಗ್ ಅಂತ ಹೇಳಿದ್ರೆ ಹಿಂಗಿರುವ ಕ್ಯಾಸ್ಟ್ ಅಂಡ್ ಅದರಲ್ಲಿ ನಮಗೆ ಬೆಸ್ಟ್ ಗೀತಾ ಅವರು ಅಂತ ಶಿ ಇಸ್ ಆಲ್ರೆಡಿ ಡಿಸೈಡೆಡ್. ಕತೆಯ ಒನ್ ಲೈನ್ ಅನ್ನ ಹೇಳಿದ್ರು, ಒಂದು ರವಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಇರ್ಬೋದು ಕೇಳುವಂತ, ಓಕೆ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಅನ್ನೋ ಒಂದು ಇಂಟ್ರೆಸ್ಟ್ ಹುಟ್ಟಿತ್ತು. ಒಂದು ಹುಡುಗಿಯ ಜೀವನದಲ್ಲಿ ಒಂದು ರವಿಕೆ ಎಷ್ಟು ಮುಖ್ಯವಾದ ಪಾತ್ರ ನಿರ್ವಹಿಸುತ್ತೆ, ಆ ರವಿಕೆ ಹೊಲ್ದದ್ದು ಸರಿ ಆಗಲಿಲ್ಲ ಅಂದರೆ ಅತಿರೇಕ ಎಲ್ಲಿ ತನಕ ಹೋಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಈ ರವಿಕೆ ಪ್ರಸಂಗ. ಇಂಥ ಘಟನೆಗಳು ಅಥವಾ ಇದಕ್ಕಿಂತ ಭಯಂಕರ ಘಟನೆಗಳು ನಡೆದು ಹೋಗುತ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ರವಿಕೆಯ ಪ್ರಸಂಗ. ಆಕ್ಚುಲಿ ಎಂತಾಯ್ತು, ಸಂಸಾರಾನೆ ಉಪ್ಪು ಹುಳಿ ಖಾರ ಸಿಹಿ ಕಹಿ, ಲವ ಲವಿಕೆಯ ನಟರಂಗ, ರವಿ ರವಿ ರವಿಕೆ ಪ್ರಸಂಗ, ಜನಮನ ಸೆಳೆವ ಪ್ರಸಂಗ. ಫೆಬ್ರವರಿ 16 ನಮ್ಮ ಪ್ರೀತಿಯ ಸಿನಿಮಾ ರವಿಕೆ ಪ್ರಸಂಗ ನಿಮ್ಮ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು, ಫ್ಯಾಮಿಲಿ ಸಮೇತ ಬರಬೇಕು. ನಿಮ್ಮ ಆ ಸಮಯಕ್ಕೆ ನಿಮ್ಮ ಹಣಕ್ಕೆ ಯಾವುದೇ ರೀತಿಯಲ್ಲಿ ಮೋಸ ಆಗಲ್ಲ, ತುಂಬ ಎಂಜಾಯ್ ಮಾಡ್ತೀರಾ. ನನ್ನ ಕಥೆಯನ್ನು ನೋಡಿದ್ದೇನೆ, ನೀವು ನೋಡಿ ಅಂತ ಹೇಳುವಷ್ಟು ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ರವಿಕೆ ಪ್ರಸಂಗ ಟೀಮ್ ನಿಮಗೋಸ್ಕರ ಥಿಯೇಟರ್ನಲ್ಲಿ ಕಾಯ್ತಾ ಇರ್ತೀವಿ, ಬನ್ನಿ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಂಸಾರಾನೆ ಉಪ್ಪು ಹುಳಿ ಖಾರ ಸಿಹಿ ಕಹಿ, 108 ಮಂಡೆ ಬಿಸಿ ಡ್ರಾಮಾ ಗಮ್ಮತ್ತಿಲ್ಲಿ.